ಸ್ನೇಹಿತರೆ ನಮಸ್ಕಾರ ಚಾನೆಲ್ಗೆ ಸ್ವಾಗತ ಇಡಗುಂಚಿ ಉತ್ತರ ಕರ್ನಾಟಕದ ಪವಿತ್ರ ಗಣಪತಿ ಕ್ಷೇತ್ರ ಸಿದ್ಧಿಪ್ರದ ಅಷ್ಟಕ್ಷೇತ್ರಗಳಲ್ಲಿ ಒಂದೆಂದು ಖ್ಯಾತವಾದ ಇಲ್ಲಿ ಗೋಕರ್ಣದಲ್ಲಿರುವಂತೆಯೇ ಇರುವ ದ್ವಿಭುಜ ಗಣಪತಿ ನೆಲೆಸಿದ್ದಾರೆ ಗೋಕರ್ಣದಿಂದ 65 ಕಿಲೋಮೀಟರ್ ಹೊನ್ನಾವರದಿಂದ ಕೇವಲ 15 ಕಿಲೋಮೀಟರ್ ಹಾಗೂ ಮುರುಡೇಶ್ವರದಿಂದ 23 ಕಿಲೋಮೀಟರ್ ದೂರದಲ್ಲಿರುವ ಈ ಪವಿತ್ರ ಪುಣ್ಯಧಾಮಕ್ಕೆ ಇಡಗುಂಜಿ ಎಂಬ ಹೆಸರು ಹೇಗೆ ಬಂತು ಎಂದು ಜನಜನಿತವಾದ ಒಂದು ಇತಿಹಾಸವಿದೆ ಪ್ರಾಚೀನ ಕಾಲದಲ್ಲಿ ಪುರಾಣ ಪ್ರಸಿದ್ಧ ಬ್ರಹ್ಮತೀರ್ಥ ಮತ್ತು ಚಕ್ರತೀರ್ಥ ಎಂಬ ಎರಡು ತೀರ್ಥಗಳಿದ್ದ ಈ ವನಪ್ರದೇಶದಲ್ಲಿ ವಾಲಕೀಲ್ಯ ಎಂಬ ಋಷಿಗಳು ಋಷಿ ಆಶ್ರಮ ನಿರ್ಮಿಸಿಕೊಂಡು ಹೋಮ ಯಾಗ ಯಜ್ಞಾದಿಗಳನ್ನು ನಡೆಸುತ್ತಿದ್ದರಂತೆ ಅವರಿಗೆ ಈ ಯಾಗಾದಿ ಕಾರ್ಯಗಳಿಗೆ ಹಲವು ಬಗೆಯ ವಿಘ್ನಗಳು ಎದುರಾಗುತ್ತಿದ್ದುವಂತೆ ಆ ಸಂದರ್ಭದಲ್ಲಿ ಅಲ್ಲಿ ಕಾಣಿಸಿಕೊಂಡ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ವಿಘ್ನ ನಿವಾರಕನಾದ ಗಣಪತಿಯ ಪೂಜೆ ಮಾಡುವಂತೆ ತಿಳಿಸಿದ್ದರು ತಾವೇ ಇಲ್ಲಿಗೆ ಗಣಪನನ್ನು ಕೈಲಾಸದಿಂದ ತರುವುದಾಗಿಯೂ ಋಷಿಗಳಿಗೆ ತಿಳಿಸಿದ್ದರಂತೆ ಅದರಂತೆ ಪಾರ್ವತಿಯ ಬಳಿ ಹೋಗಿ ಗಣಪನನ್ನು ಭೂಲೋಕಕ್ಕೆ ಕಳಿಸಿಕೊಡುವಂತೆ ಕೋರಿದರಂತೆ ಮತ್ತು ಗಣಪನಿಗೆ ಪಂಚಕಜ್ಜಾಯ ಕಡುಬುಗಳನ್ನು ಕೊಡಿಸುವುದಾಗಿ ತಿಳಿಸಿ ಕರೆತಂದರಂತೆ ಗಣಪತಿಗೆ ಪಂಚಕಜ್ಜಾಯ ಕಡುಬು ನೀಡಿ ಪೂಜಿಸಿದ ತರುವಾಯ ವಾಲಕೀಲ್ಯ ಮುನಿಗಳು ತಮಗೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಯಾಗಾದಿ ಕಾರ್ಯಗಳನ್ನು ಮಾಡಿ ಮುಕ್ತಿ ಹೊಂದಿದರಂತೆ ತಾವು ಪೂಜಿಸಿದ ಈ ಸ್ಥಳದಲ್ಲೇ ನೆಲೆಸು ಎಂದು ವಿನಾಯಕನನ್ನು ಕೋರಿದರಂತೆ ನಾರದರು ದೇವಶಿಲ್ಪಿ ವಿಶ್ವಕರ್ಮನನ್ನು ಕರೆಸಿ ದ್ವಿಭುಜ ಅಂದರೆ ಎರಡು ಕೈಗಳ ಸುಂದರ ಗಣಪನನ್ನು ನಿರ್ಮಿಸುವಂತೆ ತಿಳಿಸಿದರಂತೆ ಆ ಸುಂದರ ಮೂರ್ತಿಯನ್ನು ನಾರದರೇ ಮಾಘಮಾಸದ ಶುಕ್ಲಪಕ್ಷದ ಬಿದಿಗೆ ಎಂದು ಪ್ರತಿಷ್ಠಾಪಿಸಿದರಂತೆ ಹೀಗಾಗಿಯೇ ಇಲ್ಲಿ ಪ್ರತಿ ವರ್ಷ ಮಾಘಮಾಸದಲ್ಲಿ ವಾರ್ಷಿಕೋತ್ಸವದಂದು ವಿಶೇಷ ಪೂಜೆ ನಡೆಯುತ್ತದೆ ಹೀಗೆ ಇಲ್ಲಿ ಗಣಪ ನೆಲೆಸಿದ ಎಂದು ಅರ್ಚಕರು ಹೇಳುತ್ತಾರೆ ನಂತರ ಈ ರಮಣೀಯ ಸಸ್ಯಕಾಶಿಯಲ್ಲಿ ಸುತ್ತಾಡಿದ ನಾರದರು ಗೇರುಸೊಪ್ಪೆ ಪ್ರದೇಶದಲ್ಲಿ ನಿಂತು ಸುತ್ತಲ ಪ್ರದೇಶವನ್ನು ನೋಡಿ ಇದರ ರಮಣೀಯತೆಗೆ ಭಾವಪರವಶರಾದರಂತೆ ಶರಾವತಿಯ ಮುಖ ಪ್ರದೇಶ ಕಂಡು ಮನಸೋತರಂತೆ ಶರಾವತಿ ನದಿಯ ಎಡಭಾಗದಲ್ಲಿರುವ ಗಿಡಗಂಟೆಗಳ ಅರಣ್ಯ ಪ್ರದೇಶದ ರಮಣೀಯತೆಗೆ ಮನಸೋತು ಇಡಾಕುಂಜ ಎಂದು ಕರೆದರಂತೆ ಇಡ ಎಂದರೆ ಎಡ ಕುಂಜು ಎಂದರೆ ಗಿಡಗಂಟೆಗಳಿಂದ ತುಂಬಿರುವ ಅರಣ್ಯ ಪ್ರದೇಶ ಎಂದರ್ಥವಂತೆ ಮುಂದೆ ಅದುವೇ ಅಡ್ಡ ಮಾತಿನಲ್ಲಿ ಇಡಗುಂಜಿ ಎಂದಾಯಿತು ಎಂದು ಸ್ಥಳೀಯರು ಹೇಳುತ್ತಾರೆ ಪ್ರಸ್ತುತ ಈಗಿರುವ ದೇವಾಲಯವನ್ನು ಕ್ರಿಸ್ತಶಕ 4 ಅಥವಾ 5ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಇತ್ತೀಚೆಗೆ ದೇವಾಲಯದ ಜೀರ್ಣೋದ್ಧಾರವನ್ನು ಕೂಡ ಮಾಡಲಾಗಿದೆ ದೇವಾಲಯ ವಿಶಾಲವಾದ ಪ್ರದೇಶದಲ್ಲಿದೆ ಗಾರೆಯಿಂದ ನಿರ್ಮಿಸಿದ ಕಲಾತ್ಮಕ ಮಂಟಪದ ಮೇಲೆ ಶಿವ ಪಾರ್ವತಿ ಗಣಪತಿ ಸುಬ್ರಹ್ಮಣ್ಯ ನಾರದರು ಹಾಗೂ ವಾಲಕೀಲ್ಯ ಮುನಿಗಳ ಸಹಿತ ಕೈಲಾಸ ಪರ್ವತದಲ್ಲಿರುವ ಗಾರೆಯ ಶಿಲ್ಪವಿದೆ ದೇವಸ್ಥಾನ ಶಿಖರ ಗೋಪುರದಲ್ಲಿ 22 ತೊಲಾ ಚಿನ್ನದ ಲೇಪವುಳ್ಳ 78 ಕೆಜಿಯಷ್ಟು ತೂಕದ ಪಂಚಲೋಹದ ಕಳಶವನ್ನು ಸ್ಥಾಪಿಸಲಾಗಿದೆ ಗರ್ಭಗೃಹದಲ್ಲಿ ವಿಶ್ವೇಶ್ವರ ಪೀಠದ ಮೇಲೆ ನಿಂತಿರುವ ದ್ವಿಭುಜ ಗಣಪತಿಯ ಕೃಷ್ಣಶಿಲೆಯ ಮೂರ್ತಿ ಇದೆ ಗಣಪತಿಯು ತನ್ನ ಬಲಗೈಯಲ್ಲಿ ಕಮಲವನ್ನು ಹಿಡಿದಿದ್ದಾನೆ ಎಡಗೈಯಲ್ಲಿ ಕಡುಬಿನ ಪಾತ್ರೆ ಇದ್ದು ಸೊಂಡಿಲಿನಿಂದ ಕಡುಬು ತೆಗೆದುಕೊಂಡು ತಿನ್ನುತ್ತಿರುವ ರೀತಿಯಲ್ಲಿ ಈ ವಿಗ್ರಹವಿದೆ ಈ ಗಣಪನ ವಿಗ್ರಹವನ್ನು ಬಾಲಗಣಪತಿ ಎನ್ನುತ್ತಾರೆ ಎರಡೂ ದಂತಕಥೆ ಇರುವುದು ಈ ಗಣಪತಿಯ ವಿಶೇಷ ಇಡಗುಂಜಿಯ ದ್ವಿಭುಜ ಗಣೇಶನಿಗೆ ಅಡಕೆ ಬೆಳೆಗಾರರ ದೊಡ್ಡ ಭಕ್ತವೃಂದವೇ ಇದೆ ಅಡಕೆ ತೋಟಗಳಿಗೆ ಕೊಳೆ ರೋಗ ಬಂದರೆ ಅವರು ಇಡಗುಂಜಿ ಗಣಪನಿಗೆ ಹರಕೆ ಹೊರುತ್ತಾರೆ ಹೀಗಾಗಿ ಈ ಗಣಪತಿಗೆ ಕೊಳೆಯಡಿಕೆ ಗಣಪ ಎಂದು ಹೆಸರು ಬಂದಿದೆ ಪ್ರತಿ ವರ್ಷವೂ ರಥಸಪ್ತಮಿಯ ದಿನ ಇಲ್ಲಿ ವೈಭವದ ರಥೋತ್ಸವ ಜರುಗುತ್ತದೆ ಇನ್ನು ಹುಣಸೇಕೊಂಡ ವೆಂಕಟರಮಣ ಸ್ವಾಮಿ ದೇವಾಲಯ ಇದು ಉತ್ತರ ಕನ್ನಡ ಜಿಲ್ಲೆ ಸಿರಸಿ ಬಳಿ ಇರುವ ಒಂದು ಪವಿತ್ರ ಪುಣ್ಯಕ್ಷೇತ್ರ ಈ ಊರಿನ ಬಳಿ ಇರುವ ಹುಣಸೇಕೊಂಡದ ವೆಂಕಟರಮಣ ದೇವಾಲಯವು ಅತ್ಯಂತ ಮನಮೋಹಕವಾಗಿದ್ದು ಈ ದೇವಾಲಯವನ್ನು ವೃದ್ಧರೊಬ್ಬರು ಹುಣಸೆಹಣ್ಣು ಮಾರಿದ ಹಣದಿಂದ ಕಟ್ಟಿಸಿದರು ಎಂದು ಹೇಳಲಾಗುತ್ತದೆ ಈ ದಂತಕಥೆಗೆ ಯಾವುದೇ ಆಧಾರಗಳಿಲ್ಲ ಇತಿಹಾಸಜ್ಞರ ಪ್ರಕಾರ ಈ ಸುಂದರ ದೇವಾಲಯವನ್ನು ಮಧುಲಿಂಗ ನಾಯಕ 1672 ಅವಧಿಯಲ್ಲಿ ಕಟ್ಟಿಸಿದ್ದಾನೆ ಎಂದು ಹೇಳಲಾಗುತ್ತದೆ ಸುಂದರ ವಾಸ್ತುಶಿಲ್ಪ ಹೊಂದಿರುವ ಈ ದೇವಾಲಯವು ಬೇಲೂರು ಹಳೆಬೀಡಿನ ದೇವಾಲಯಗಳಂತೆ ಶಿಲ್ಪಕಲಾ ಶ್ರೀಮಂತಿಕೆಯಿಂದ ಕೂಡಿದೆ ದೇವಾಲಯದ ವಾಸ್ತುಶಿಲ್ಪವು ವಿಜಯನಗರ ಮತ್ತು ಹೊಯ್ಸಳ ಶೈಲಿಯಿಂದ ಕೂಡಿದೆ ದೇಗುಲದ ಗೋಪುರವು ಕದಂಬರ ಶೈಲಿಯಲ್ಲಿದ್ದು ಚಿಕ್ಕದಾಗಿದೆ ಪ್ರದಕ್ಷಿಣಾ ಪಥ ಸುತ್ತಿ ಸಭಾಮಂಟಪ ಪ್ರವೇಶಿಸಿದರೆ
ಸುಂದರ ಹಾಗೂ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿದ 12 ಕಂಬಗಳು ನೋಡುಗರ ಮನ ಸೆಳೆಯುತ್ತದೆ. ಸುಂದರ ಹಾಗೂ ಮನೋಮೋಹಕವಾದ ಕೆತ್ತನೆಗಳಿಂದ ಕೂಡಿ ಆಕರ್ಷಿಸುವ ಈ ಕಂಬಗಳನ್ನು ಆಧರಿಸಿರುವ ನವರಂಗದ ಛಾವಣಿಗಳಲ್ಲಿ ಕೂಡ ಕಲಾತ್ಮಕ ಕೆತ್ತನೆಗಳಿವೆ. ಪ್ರಧಾನ ಗರ್ಭಗುಡಿಯ ಮುಂಭಾಗದಲ್ಲಿ ಸ್ತ್ರೀ ದ್ವಾರಪಾಲಕರ ಮೂರ್ತಿಗಳಿರುವುದು ವಿಶೇಷ. ಗರ್ಭಗೃಹದಲ್ಲಿರುವ ವೆಂಕಟರಮಣ ವಿಗ್ರಹ ಮೋಹಕವಾಗಿದೆ. ಶಂಖಚಕ್ರಧಾರಿಯಾದ ವೆಂಕಟರಮಣನ ಹಿಂದಿರುವ ಶಿಲಾ ಪ್ರಭಾವಳಿಯಲ್ಲಿ ಸುಂದರ ಶಿಲ್ಪಗಳಿವೆ. ಕಿರೀಟದಲ್ಲಿರುವ ಹಾಗೂ ಶಂಖಚಕ್ರಗಳಿರುವ ಸೂಕ್ಷ್ಮ ಕೆತ್ತನೆ ಮನಸೆಳೆಯುತ್ತದೆ. ದೇವಾಲಯದ ಹೊರಭಿತ್ತಿಗಳು ಕೂಡ ಮನಮೋಹಕವಾಗಿದ್ದು ಭಿತ್ತಿಗಳಲ್ಲಿ ಆನೆಗಳ ಸಾಲು, ಟಗರುಗಳ ಕಾಳಗ, ಕುದುರೆ, ಒಂಟೆ, ಮಂಗ ಮುಂತಾದ ಶಿಲ್ಪಾಲಂಕರಣಗಳಿವೆ. ನಾಟ್ಯವಾಡುತ್ತಿರುವ ಮತ್ತು ವಾದ್ಯ ಹಿಡಿದ ಶಿಲಾಬಾಲಿಕೆಯರ ಚಿತ್ರಣಗಳು ಇಲ್ಲಿವೆ. ಮುಖ್ಯ ದೇವಾಲಯದ ಎದುರು ಎರಡು ಬೃಂದಾವನಗಳು ಹಾಗೂ ಧ್ವಜಸ್ತಂಭವಿದೆ. ದೇವಾಲಯದ ಹೊರಗೆ ಇರುವ ಪುಷ್ಕರಣಿಯ ಸುತ್ತಲ ಪರಿಸರ ಸುಂದರವಾಗಿದೆ. ಹುಣಸೆಹೊಂಡಕ್ಕೆ ಸಿರಸಿಯಿಂದ ಕೇವಲ 20 ಕಿಲೋಮೀಟರ್, ರಾತ್ರಿ ಉಳಿಯಲು ಸಿರಸಿಯಲ್ಲಿ ವ್ಯವಸ್ಥೆ ಇದೆ. ಸೋದೆಯ ತ್ರಿವಿಕ್ರಮ ದೇವಾಲಯ ಉತ್ತರ ಕನ್ನಡ ಜಿಲ್ಲೆಯ ಮಾರಿಕಾಂಬೆಯ ನೆಲೆವೀಡು. ಸಿರಸಿಗೆ 20 ಕಿಲೋಮೀಟರ್ ದೂರದಲ್ಲಿರುವ ಸೋದೆ ಶ್ರೀ ವಾದಿರಾಜರು ಸಶರೀರಿಗಳಾಗಿ ಬೃಂದಾವನಸ್ಥರಾಗಿರುವ ಪುಣ್ಯಕ್ಷೇತ್ರ. ಪರಮ ಪವಿತ್ರವಾದ ಸೋದೆ ತ್ರಿವಿಕ್ರಮ ದೇವರು ನೆಲೆಸಿದ ದಿವ್ಯ ತಾಣವೂ ಹೌದು. ಸೋದೆಯ ಶ್ರೀ ವಾದಿರಾಜ ಮಠದ ಆವರಣದಲ್ಲಿಯೇ ತ್ರಿವಿಕ್ರಮ ದೇವರ ಹಾಗೂ ತಾಯಿ ರಮಾದೇವಿಯವರ ಸುಂದರ ಹಾಗೂ ಪುರಾತನ ಭವ್ಯ ದೇಗುಲವಿದೆ. ಸ್ಥಳ ಪುರಾಣದ ರೀತಿ ಒಮ್ಮೆ ಶ್ರೀ ವಾದಿರಾಜರಿಗೆ ತ್ರಿವಿಕ್ರಮ ದೇವರನ್ನು ಪೂಜಿಸಬೇಕೆಂಬ ಇಚ್ಛೆ ಮೂಡಿತಂತೆ. ತತ್ಕ್ಷಣವೇ ಹಾಗೆ ಸಂಕಲ್ಪವನ್ನು ಮಾಡಿದರಂತೆ. ತಮ್ಮ ಆಜ್ಞೆಯನ್ನು ಪರಿಪಾಲಿಸುತ್ತಿದ್ದ ಭೂತರಾಜನನ್ನು ಕಳುಹಿಸಿ ವೇದವ್ಯಾಸರನ್ನು ಸಂಪರ್ಕಿಸಿ ಅವರ ನೆರವಿನಿಂದ ದೇವತೆಗಳನ್ನು ಕೋರಿ ತ್ರಿವಿಕ್ರಮ ದೇವರನ್ನು ಬದರಿಕಾಶ್ರಮದಿಂದ ಸೋದೆಗೆ ಕರೆತಂದು ಪೂಜಿಸಿದರಂತೆ. ಭೂತರಾಜರು ರಥದಲ್ಲಿ ವಿರಾಜಮಾನರಾಗಿದ್ದ ಶ್ರೀ ತ್ರಿವಿಕ್ರಮರನ್ನು ರಥಸಹಿತ ಹೊತ್ತು ತಂದರಂತೆ. ಭೂತರಾಜರು ರಥದ ಸಹಿತ ತ್ರಿವಿಕ್ರಮ ದೇವರನ್ನು ಕರೆತರುವಾಗ ರಾಕ್ಷಸರೊಬ್ಬ ಅಡ್ಡ ಬಂದನಂತೆ. ಆಗ ಭೂತರಾಜರು ತಾವು ಹೊತ್ತಿದ್ದ ರಥದ ಒಂದು ಚಕ್ರ ಕಿತ್ತು ಎಸೆದು ರಾಕ್ಷಸನ ಸಂಹಾರ ಮಾಡಿದರಂತೆ. ಹೀಗಾಗಿಯೇ ದೇವಾಲಯಗಳಲ್ಲಿರುವ ರಥಮಂಟಪದಲ್ಲಿ ಕೇವಲ 3 ಚಕ್ರ ಮಾತ್ರವಿರುವುದನ್ನು ಕಾಣಬಹುದು. ಪ್ರಧಾನ ಗರ್ಭಗೃಹದಲ್ಲಿ ಶ್ರೀ ತ್ರಿವಿಕ್ರಮ ದೇವರ ಸುಂದರ ಮೂರ್ತಿ ಇದೆ. ಈ ಮೂರ್ತಿಯನ್ನು ವಾದಿರಾಜರು 1582ರಲ್ಲಿ, ಅಂದರೆ ಶಾಲಿವಾನ ಶಕೆ 1504ರ ವೈಶಾಖ ಶುದ್ಧ ಪೂರ್ಣಿಮೆಯಂದು ಪ್ರತಿಷ್ಠಾಪನೆ ಮಾಡಿದರು ಎಂದು ಹೇಳಲಾಗುತ್ತದೆ. ಇಲ್ಲಿ ರಮಾದೇವಿಯರ ಸುಂದರ ಕೃಷ್ಣ ಶಿಲಾಮೂರ್ತಿಯು ಕೂಡ ಇದೆ. ದೇವಾಲಯವು ವಿಶಾಲವಾಗಿದ್ದು ದೇವಾಲಯದ ಅಂಗಣದ ಈಶಾನ್ಯದಲ್ಲಿ ಸೋದೆಯಲ್ಲಿರುವ ಪಂಚಗಂಗೆಗಳ ಪೈಕಿ ಒಂದಾದ ಆಕಾಶಗಂಗೆ ಇದೆ. ರಥಬೀದಿಯ ದಕ್ಷಿಣ ಪಾರ್ಶ್ವದಲ್ಲಿ ದೇವಾಲಯಕ್ಕೆ ಜಮೀನು ಉಂಬಳಿ ಬಿಟ್ಟಿರುವ ಬಗ್ಗೆ ಶಿಲಾಶಾಸನವಿದೆ. ಸಂಪೂರ್ಣ ಕಲ್ಲಿನಿಂದ ನಿರ್ಮಿಸಿದ ಈ ದೇವಾಲಯದ ಹೊರಭಿತ್ತಿಯ ಅಲ್ಲಲ್ಲಿ ಕೆಲವು ಕೆತ್ತನೆಗಳಿವೆ. ಗರ್ಭಗೃಹದ ಮೇಲ್ಭಾಗದಲ್ಲಿ ಕಳಶ ಸಹಿತವಾದ ಸುಂದರ ಗೋಪುರವಿದೆ. ದೇವಾಲಯದ ಎದುರು ಎತ್ತರವಾದ ಗರುಡಗಂಬವಿದೆ. ಈ ಕಲ್ಲಿನ ಕಂಬದ ಮೇಲ್ಭಾಗದಲ್ಲಿ ಕಲಾತ್ಮಕವಾದ ಪುಟ್ಟ ಮಂಟಪದ ಗೂಡಿದ್ದು ಇದರಲ್ಲಿ ಗರುಡನ ವಿಗ್ರಹವಿದೆ. 4 ಕಡೆ ಗಂಟೆಗಳನ್ನು ಅಳವಡಿಸಲಾಗಿದೆ. ಸಿರಸಿಯಿಂದ ಸೋದೆಗೆ 20 ಕಿಲೋಮೀಟರ್ ಮಾತ್ರ. ಮಾರ್ಗ ಮಧ್ಯೆ ಸಹಸ್ರಲಿಂಗ ಕ್ಷೇತ್ರ ಹಾಗೂ ಸ್ವರ್ಣವಲ್ಲಿ ಮಠವನ್ನು ಕೂಡ ನೋಡಬಹುದು. ಸಿರಸಿಯಿಂದ ಇಲ್ಲಿಗೆ ನೇರ ಬಸ್ ಸೌಕರ್ಯವಿದೆ. ಸ್ನೇಹಿತರೆ, ತಾವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.